ನೂತನ ಕಾರ್ಯಾಲಯವನ್ನು ಇವತ್ತು ನಾವು ಉದ್ಘಾಟನೆ ಮಾಡಿದ್ದೇವೆ. ಶಾಸಕನಾದ ಮೇಲೆ ಮೊದಲನೇ ಕೆಲಸ ಅಂದರೆ ಹೃದಯ ಭಾಗ ಇದು ಕಾರ್ಯಾಲಯ. ಯಾವಾಗಲೂ ಬಡವರು ತಾಲೂಕು ಪಂಚಾಯಿತಿ ಇ ಓ ಆಫ್ ಕಚೇರಿಗೆ, ತಹಸೀಲ್ದಾರ್ ಕಚೇರಿಗೆ, ಎ ಸಿ ಕಚೇರಿಗೆ ಓಡಾಡೋದು ಜಾಸ್ತಿ ಇರುತ್ತೆ. ಯಾಕೆಂದರೆ ಅಧಿಕಾರಿಗಳು ಕೆಲವು ಸಂದರ್ಭದಲ್ಲಿ ರೈತರನ್ನ ಹಿಂಸೆ ಮಾಡೋದನ್ನು ನಾವು ನೋಡಿದ್ದೇವೆ. ಅದರಿಂದ ಇವತ್ತು ಈ ಕಾರ್ಯಾಲಯ ಇಲ್ಲಿ ತಾಲೂಕು ಪಂಚಾಯಿತಿ ಒಳಗಡೆ ನಮ್ಮ ಕಾರ್ಯಾಲಯ ಇರೋದರಿಂದ ಇಲ್ಲಿ ನಾನು ಪ್ರತಿನಿತ್ಯನೂ ಒಂದು 2 ಗಂಟೆಯಿಂದ 3 ಗಂಟೆ ಬಂದು ನಾನು ಕೂತ್ಕೊಳ್ತೀನಿ. ಯಾವುದೇ ರೈತರು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಈ ಕಾರ್ಯಾಲಯಕ್ಕೆ ಬರ್ಬೋದು. ಜೆ ಡಿ ಎಸ್ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಿ ಜೆ ಪಿ ಇರ್ಬೋದು, ಯಾವುದೇ ಅನ್ಯಾಯ ಆಗಿದ್ದಾಗ ರೈತರಿಗೆ ತಹಸೀಲ್ದಾರ್ ಕಚೇರಿ ಇರ್ಬೋದು, ಇ ಓ ಕಚೇರಿ ಇರ್ಬೋದು, ಎ ಸಿ ಕಚೇರಿ ಇರ್ಬೋದು, ಯಾವುದೇ ಒಂದು ರೇಷನ್ ಕಾರ್ಡ್ ಇರ್ಬೋದು, ಯಾವುದೇ ಒಂದು ಇಲಾಖೆಯಲ್ಲಿ ರೈತರ ಸಮಸ್ಯೆ ಇದ್ದಾಗ ನೇರವಾಗಿ ನಮ್ಮ ಕಾರ್ಯಾಲಯಕ್ಕೆ ಬಂದು ಭೇಟಿ ಮಾಡ್ಬೋದು. ಚುನಾವಣೆ ಗೆದ್ದಮೇಲೆ ಯಾವುದೇ ದ್ವೇಷ ಹಸಿಯೇ ಇರೋದಿಲ್ಲ. ಎಲ್ಲರೂ ಸಮಾನವಾಗಿ ತಗೊಂಡೋಗುವಂಥ ಸಮಾನ ಬಾಳ್ವೆಯನ್ನು ನಡೆಸುವಂಥದ್ದು ನನ್ನ ಕರ್ತವ್ಯ. ನಾನು ಈ ಭಾಗದಲ್ಲಿ ಶಾಂತಿ ಸೌಹಾರ್ದತೆಯನ್ನು ನೆಲೆಸ್ತೇನೆ, ಪ್ರೀತಿ ವಿಶ್ವಾಸವನ್ನು ಕೊಡ್ತೇನೆ ಜನರಿಗೆ. ಪಕ್ಷಾತೀತವಾಗಿ ರಾಜಕೀಯದಲ್ಲಿ ಸೇವೆ ಮಾಡುವಂಥ ಮನೋಧರ್ಮವನ್ನು ನಾನು ಬೆಳೆಸ್ಕೊಂಡಿದ್ದೇನೆ. ಇವತ್ತಿಂದನೇ ಎಲ್ಲವನ್ನು ನಾನು ಮರಿತೇನೆ. ಚುನಾವಣೆ ಯುದ್ಧ ಮುಗಿದಿದೆ, ಎಲ್ಲವೂ ಅಂತ್ಯ ಆಗಿದೆ. ಇನ್ನು ಮುಂದೆ 5 ವರ್ಷ ಯಾವುದೇ ದ್ವೇಷದ ರಾಜಕಾರಣ ಆಗಲಿ, ಯಾವುದೇ ಒಂದು ವೈಯಕ್ತಿಕ ರಾಜಕಾರಣವಾಗಲಿ ಇನ್ನು ಈ ಕ್ಷೇತ್ರದಲ್ಲಿ ಇರೋದಿಲ್ಲ. ಆದರೆ ಬೇರೆ ಮಾಧ್ಯಮ ಸ್ನೇಹಿತರಿಗೂ ನಾನು ವಿನಂತಿ ಮಾಡ್ತೇನೆ. ಕೆಲವು ಸಂದರ್ಭದಲ್ಲಿ ವೈಯಕ್ತಿಕ ಜಗಳಗಳನ್ನು ರಾಜಕೀಯ ಬಣ್ಣ ಬೆರೆಸಿ ರಾಜಕೀಯವಾಗಿ ತಳುಕು ಹಾಕುವಂಥದ್ದು ಆಗಬಾರ್ದು ಅಂತೇಳಿ ನಾನು ಮಾಧ್ಯಮ ಸ್ನೇಹಿತರಿಗೂ ವಿನಂತಿ ಮಾಡ್ತೇನೆ. ಇವತ್ತು ವಿಶೇಷವಾಗಿ ಪೂಜೆ ಮಾಡಿದ್ದು ಗಣಪತಿ ಹೋಮವನ್ನು ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ, ಈ ಕ್ಷೇತ್ರಕ್ಕೆ ಒಳ್ಳೆಯ ಮಳೆ ಆಗಲಿ, ಬೆಳೆ ಆಗಲಿ, ಬಡವರು ಈ ಕಾರ್ಯಾಲಯಕ್ಕೆ ಬರುವಂಥವ್ರಿಗೆ ನ್ಯಾಯ ಸಿಗಲಿ, ಎಲ್ಲ ದುಷ್ಟಶಕ್ತಿಗಳು ಸಂಹಾರ ಆಗಲಿ ಅಂತೇಳಿ ಇವತ್ತು ನಾವು ಈ ಪೂಜೆಯನ್ನು ಮಾಡಿದ್ದೇವೆ. ಇವತ್ತಿನಿಂದ ಈ ಕಾರ್ಯಾಲಯ ಪ್ರಾರಂಭ ಆಗುತ್ತೆ. ಇವತ್ತಿಂದ ಎಲ್ಲ ಕೆಲಸಗಳು ಅಧಿಕಾರಿಗಳಿಗೆ 24/7 ರಿವ್ಯೂ ಆಗುತ್ತೆ. ನಮ್ಮ ಹಳೆ ಯೋಜನೆಗಳು ಏನಿದ್ದು, ಹೆಬ್ಬೂರುಗಳು ರೇತ ನೀರಾವರಿ ಇರ್ಬೋದು, ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಇರ್ಬೋದು, ಸಮುದಾಯ ಭವನ, ಅಮರಶಿಲ್ಪಿ ಜಕಣಾಚಾರ್ಯರ ಒಂದು ಕೈದಾಳದಲ್ಲಿರುವ ಸಮುದಾಯ ಭವನಕ್ಕೆ ಶ್ರಾವಣದಲ್ಲಿ ಒಂದು ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವತ್ತು ದಿನ ಆ ಸಮುದಾಯ ಭವನವನ್ನು ಉದ್ಘಾಟನೆ ಮಾಡೋದಿರ್ಬೋದು. ಎತ್ತೇನಹಳ್ಳಿ ದೇವಸ್ಥಾನಕ್ಕೆ ಹಣ ಬಿಡುಗಡೆ ಆಗಿತ್ತು, ಆ ದೇವಸ್ಥಾನ ಕಾರ್ಯಾರಂಭ ಆಗಿರಲಿಲ್ಲ. ನೂತನವಾಗಿ ದೇವಸ್ಥಾನ ಕಟ್ಟುವಂಥದ್ದು ಬೈಲಾಂಜನೇಯ ಸ್ವಾಮಿ ದೇವಸ್ಥಾನ ಇರ್ಬೋದು, ನಮ್ಮ ಬೆಳಗುಂಬ ಸಿದ್ದರಾಮೇಶ್ವರ ದೇವಸ್ಥಾನ ಇರ್ಬೋದು, ಯಾವ್ಯಾವ ದೇವಸ್ಥಾನಗಳು ಅರ್ಧದಲ್ಲಿ ನಿಂತಿದ್ದೋ ಸಂಪೂರ್ಣ ಆಗದಲ್ಲಿ 5 ವರ್ಷದಿಂದ ಅವನ್ನೆಲ್ಲವನ್ನು ಪರಿಪೂರ್ಣ ಮಾಡುವಂಥದ್ದು. ಶಾಲೆಗಳು ವಿಶೇಷವಾಗಿ ಶಿಕ್ಷಣಕ್ಕೆ ಮಹತ್ವ ಕೊಡ್ತೀನಿ ಅಂತ ನಾನು ಚುನಾವಣೆಯಲ್ಲಿ ಹೇಳಿದ್ದೆ. ಅದರಿಂದ ಸುಮಾರು 15 ಶಾಲೆಗಳನ್ನು ಮಾಡೆಲ್ ಶಾಲೆಗಳನ್ನು ಮಾಡಿದ್ದೋ, ಆ ಶಾಲೆಗಳೆಲ್ಲ ನೆನೆಗುದಿಗೆ ಬಿದ್ದಿವೆ. ಅವನ್ನು ಕೂಡ ಯಾವ ಸರ್ಕಾರ ರೀ, ಯಾಕೆ ಸರ್ಕಾರ, ಏನು ಯಾರ ಸರ್ಕಾರ, ಅದು ಜನಗಳ ಸರ್ಕಾರ, ಯಾಕೆ ಭರವಸೆ ಸಿಗಲ್ಲ? ನಾವು ಕೇಳೋದು ಏನೋ ಭ್ರಷ್ಟಾಚಾರ ಮಾಡೋಕೆ ಹಣ ಕೇಳ್ತೀವ? 20,000 ಕೋಟಿ ಅನುದಾನವನ್ನು ಸ್ಥಗಿತಗೊಳಿಸಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯನವರು ನಾವು ಈ ಕೂಡಲೇ ವಿನಂತಿ ಮಾಡ್ತೇವೆ, ಆ ಹಣವನ್ನು ಬಿಡುಗಡೆ ಮಾಡಬೇಕು. ಯಾವುದಾದ್ರೂ ಬೇರೆ ಬೇರೆ ಉದ್ದೇಶಕ್ಕೆ ದುರುದ್ದೇಶಕ್ಕೆ ಆಗಿದ್ದರೆ ತಡೆ ಹಿಡಿಲಿ, ನಮ್ಮದೇನು ತಕರಾರಿಲ್ಲ. ಸಾರ್ವಜನಿಕ ಹಿತಾಸಕ್ತಿಯಿಂದ ಕೊಟ್ಟಿರುವಂಥ ಅನುದಾನವನ್ನು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಕೊಟ್ಟಿರುವಂಥ ಅನುದಾನವನ್ನು ಬಿಡುಗಡೆ ಮಾಡಿಲ್ಲ ಅಂದರೆ ಅಸೆಂಬ್ಲಿಲೂ ಹೋರಾಟ ಮಾಡ್ತೇವೆ, ಕೆ ಡಿ ಪಿ ಮೀಟಿಂಗಲ್ಲೂ ಹೋರಾಟ ಮಾಡ್ತೀವಿ, ಬೀದಿಗಿಳಿದು ಹೋರಾಟ ಮಾಡ್ತೀವಿ. ನಮ್ಮ